ಶಿವರಾತ್ರಿಯ ಈ ಶುಭ ದಿನದಂದು ಆ ಪರಮೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಗೋಪಿನಾಥ ದಾಸ್ ನ್ಯಾಸದ ಪರವಾಗಿ ಶಿವಾಯ ನಮಃ ಶಿವರಾತ್ರಿ ನೃತ್ಯ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮೆಲ್ಲರ ಪ್ರೀತಿಯ ಅಮ್ಮ ಗಿರ್ಜಾ ಲೋಕೇಶ್ ಅವರು ಬಂದಿದ್ದಾರೆ, ಹಾಗೆ ನೃತ್ಯ ಸೇವೆಯನ್ನು ಮಾಡೋದಕ್ಕೆ ಪ್ರತಿಭಾವಂತ ಕಲಾವಿದರು ಬಂದಿದ್ದಾರೆ. ಕಲೆಯನ್ನು ಪ್ರೋತ್ಸಾಹಿಸಬೇಕು ಅಂತ ತಾವೆಲ್ಲರೂ ಕಲಾ ಆರಾಧಕರು ಕೂಡ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ಹೇಮಶ್ರೀ ಅವರಿಂದ. ಇವರು ಗುರು ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರ ಬಳಿ ಸಂಗೀತವನ್ನು ಕಲಿತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಎಲ್ಲರ ಮನಸ್ಸಲ್ಲಿದ್ದಾರೆ. ಈಗ ಪ್ರಾರ್ಥನೆ, ಗಣೇಶ ಪ್ರಾರ್ಥನೆ. ದುರ್ಗಾರಾಗ ಆದಿತಾಳದಲ್ಲಿ ಜಯೇಶ ವಿಠಲದಾಸರು ಇದನ್ನ ಬರೆದಿದ್ದಾರೆ. ನಾಥ ಮಣಿವೇನು ಗಣನಾಥ, ಗಣನಾಥ ಮಣಿವೇನು ಗಣನಾಥ, ಘನ ವಿಶ್ವರಾಧಕ ವಿಘ್ನ ನಿವಾರಕ, ಘನ ವಿಶ್ವರಾಧಕ ವಿಘ್ನ ನಿವಾರಕ, ಬುದ್ಧಿಪ್ರದಾಯಕ ಸುಖದಾಯಕ, ಬುದ್ಧಿಪ್ರದಾಯಕ ಸುಖದಾಯಕ, ಗಣನಾಥ ಮಣಿವೇನು ಗಣನಾಥ, ಗಣನಾಥ ಮಣಿವೇನು. ಲಂಬ ಉದರ ವಿಳಂಬ ತಡೆಯಲಾರೆ, ಶಂಭುಗೆ ಪೇಳು ಭವಾಂಬುದಿಗಂಬಿಗ, ಲಂಬ ಉದರ ವಿಳಂಬ ತಡೆಯಲಾರೆ, ಶಂಭುಗೆ ಪೇಳು ಭವಾಂಬುದಿಗಂಬಿಗ, ಗಣನಾಥ ಮಣಿವೇನು ಗಣನಾಥ, ಗಣನಾಥ ಮಣಿವೇನು. ಪ್ರಾಣ ವಿಶ್ವ ಪ್ರಭು ಪ್ರಾಣ ಜಯೇಶ ವಿಠಲನ, ಅರಿಸುವ ವಿಘ್ನ ನಿವಾರಿಸು ಗಣನಾಥ. ಪ್ರಾಣ ವಿಶ್ವ ಪ್ರಭು ಪ್ರಾಣ ಜಯೇಶ ವಿಠಲನ, ಅರಿಸುವ ವಿಘ್ನ ನಿವಾರಿಸು ಗಣನಾಥ, ಗಣನಾಥ ಮಣಿವೇನು ಗಣನಾಥ, ಘನ ವಿಶ್ವರಾಧಕ ವಿಘ್ನ ನಿವಾರಕ, ಬುದ್ಧಿಪ್ರದಾಯಕ ಸುಖದಾಯಕ, ಗಣನಾಥ ಮಣಿವೇನು ಗಣನಾಥ ಮಣಿವೇನು ಗಣನಾಥ ಮಣಿವೇನು. ಥ್ಯಾಂಕ್ ಯು, ಸೊಗಸಾಗಿತ್ತು. ಧನ್ಯವಾದಗಳು ಹೇಮಶ್ರೀ. ಹರಿರತ್ನಾಕರ ಶ್ರೀಯುತ ಟಿ ವಿ ಗೋಪಿನಾಥ ದಾಸರು ಸುಪ್ರಸಿದ್ಧ ಪ್ರಭಾತ್ ಕಲಾವಿದರು ಸಂಸ್ಥೆಯ ಸಂಸ್ಥಾಪಕರು, ಸಹೃದಯ ವೀಣಾವಾದಕರು, ವಾಗ್ಮಿಗಳು, ಕ್ರಿಯಾತ್ಮಕ ನಿರ್ದೇಶಕರು, ಕಲಾ ಆರಾಧಕರು. ಅಷ್ಟೇ ಅಲ್ಲ, ಈ ಧೀಮಂತರು ಮೊಟ್ಟ ಮೊದಲ ಅಂದರೆ ವೆರಿ ಫಸ್ಟ್ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಅನ್ನು ಅನ್ನೋ ಕಾನ್ಸೆಪ್ಟನ್ನು ಈ ಕಲಾ ಸಾಮ್ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಅವರ ಈ ಮುಂದಾಲೋಚನೆಯನ್ನು ಈಗ ಕೂಡ ನಾವೆಲ್ಲರೂ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಇವರ ಕಲಾ ಸಾಮ್ರಾಜ್ಯವನ್ನು ಅವರ ಕನಸುಗಳನ್ನು ನನಸು ಮಾಡಬೇಕು ಅಂತಲೇ ಹುಟ್ಟಿರುವಂಥ ಸಂಸ್ಥೆ ಗೋಪಿನಾಥ ದಾಸ್ ನ್ಯಾಸ. ಸಂಗೀತ ನೃತ್ಯ ಸ್ಪರ್ಧೆಗಳು, ಕಥಾ ಕೀರ್ತನ ತರಬೇತಿ ಕೇಂದ್ರ, ವಿದ್ಯಾರ್ಥಿಗಳಿಗೆ ಮೆರಿಟ್ ಅವಾರ್ಡ್ಸ್, ಕಲಾವಿದರ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ, ಇವೆಲ್ಲ ನ್ಯಾಸದ ಉದ್ದೇಶ. ಹಾಗೂ ಇದರ ಬೆನ್ನೆಲುಬು ಗುರು ಶ್ರೀಮತಿ ಹೇಮಾ ಪ್ರಭಾತ್ ಅವರು. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಕಲೆಯನ್ನ ಕಲಾವಿದರನ್ನ ಕೈ ಹಿಡಿದು ನಡೆಸು ಅಂತ ಆ ಶಿವನಲ್ಲಿ ಪ್ರಾರ್ಥಿಸುತ್ತ ಶಿವಾಯ ನಮಃ ಶಿವರಾತ್ರಿ ನೃತ್ಯ ಮಹೋತ್ಸವವನ್ನ ಆರಂಭಿಸೋಣ. ಗುರು ಶ್ರೀಮತಿ ಹೇಮಾ ಪ್ರಭಾತ್,
ಸುಕೃತಿ ನಾಟ್ಯಾಲಯ ಹಾಗೂ ನಾಟ್ಯ ಸುಕೃತದ ಕ್ರಿಯಾತ್ಮಕ ನಿರ್ದೇಶಕರು, ನಾಡಿನ ಹೆಸರಾಂತ ಕಲಾವಿದರು, ಪ್ರತಿಭಾನ್ವಿತ ಸಹೃದಯಿ ಗೋಪಣ್ಣನವರ ಮೊಮ್ಮಗಳು ಗುರು ಶ್ರೀಯುತ ಪ್ರಶಾಂತ್ ಗೋಪಾಲ್ ಶಾಸ್ತ್ರಿಯವರು, ನಾಟ್ಯ ಕಲಾಕ್ಷೇತ್ರದ ನಿರ್ದೇಶಕರು, ಹಲವಾರು ಭಾಷೆಗಳ ಸುಪ್ರಸಿದ್ಧ ನಟ ನೃತ್ಯ ಕಲಾವಿದರು, ತಾಯಿ ಗುರು ಪ್ರಭಾವತಿ ಶಾಸ್ತ್ರಿ ಹಾಗೂ ಆತ್ಮೀಯ ಗುರು ಲಲಿತಾ ಶ್ರೀನಿವಾಸನ್ ವಿಪಿ ಧನಂಜಯ್ ಅವರ ಮಾರ್ಗದರ್ಶನದಲ್ಲಿ ನೃತ್ಯವನ್ನ ಕಲಿತಿದ್ದಾರೆ. ಹಾಗೆ ಪ್ರತಿ ವರ್ಷ ಕಲಾವಿದರ ಪೋಷಣೆಗಾಗಿ ಅವರ ತಂದೆ ತಾಯಿ ಹೆಸರಿನಲ್ಲಿ ನೃತ್ಯೋತ್ಸವಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈ ಮೋಹಕ ದಂಪತಿಗಳು ಹಲವಾರು ಕಾರ್ಯಕ್ರಮಗಳನ್ನ ನೀಡಿ ಜನರನ್ನ ರಂಜಿಸಿದ್ದಾರೆ. ಪತಿ ಪತ್ನಿ ಇಬ್ರು ಅರ್ಧ ನಾರೀಶ್ವರರಂತೆ ನೃತ್ಯ ಮಾಡ್ತಾ ಕಲಾ ರಸಿಕರಿಗೆ ಮೃಷ್ಠಾನವನ್ನ ಕೊಡಲಿದ್ದಾರೆ. ಈಗ ಶ್ರೀ ವಿಘ್ನ ರಾಜಂ ಭಜೆ ಅಂತ ಬರ್ತಿದ್ದಾರೆ. ವಿಘ್ನ ನಿವಾರಕ ಶಿವ ಪಾರ್ವತಿಯರ ಮಗ ಗಣೇಶನ ಪ್ರಾರ್ಥನೆ, ಉತ್ತುಕುಡು ವೆಂಕಟ ಸುಬ್ಬಯ್ಯರ್ ಅವರ ಗಂಭೀರ ನಾಟರಾಗ ಖಂಡಚಾಪು ತಾಳದಲ್ಲಿ ನಮ್ಮ ಗುರುಗಳಿಂದ ಶ್ರೀ ವಿಘ್ನ ರಾಜಂ ಭಜೆ ನೋಡಿ ಆನಂದಿಸಿ. ಶ್ರೀ ವಿಘ್ನರಾಜ ಭಜೆ ಸಂತತ
ಮಹಂ ಸಂಧಿ ಸುಂದರ ಮುಖಂ ಅಂತ ಕಾಂತಕ ಸುಖಂ ತನುಜೀ ವಿಘ್ನರಾಜ ಶ್ರೀ ವಿಘ್ನರಾಜ ಶ್ರೀ ವಿಘ್ನರಾಜ ಶ್ರೀ ವಿಘ್ನರಾಜ ಈಗ ಪ್ರದೋಷ ಅನುಷಾಯಿಂದ ಸುಕೃತಿ ನಾಟ್ಯಾಲಯದ ಹಿರಿಯ ಕಲಾವಿದೆ ಸುಕೃತಿ ಮತ್ತೊಂದು ಶಾಖೆಯ ನೃತ್ಯ ಸಿಬ್ಬಂದಿ 2017 ರಂಗಪ್ರವೇಶವನ್ನು ಮಾಡಿ ಎಲ್ಲರ ಮನಗೆದ್ದಿದ್ದಾರೆ ಪ್ರಭಾತ್ ಕಲಾವಿದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಈಗ ಮಾಡ್ತಿದ್ದಾರೆ ಪ್ರದೋಷ ಮಂಗಳಕರವಾದ ಸಮಯ ಸೂರ್ಯಾಸ್ತ ಅದಕ್ಕೆ ಮುಂಚೆ ಅದರ ನಂತರ ಶಿವನ ಆರಾಧನೆಗೆ ಸೂಕ್ತವಾದ ಸಮಯ ಪಾರ್ವತಿಯ ದಿವ್ಯ ಗಾನಕ್ಕೆ ಗಣಪತಿಯ ತಾಳಕ್ಕೆ ಮದ್ದಳೆ ಮೃದಂಗಗಳ ವಾದನಕ್ಕೆ ಪರಶಿವ ಪರವಶನಾಗಿ ಈ ಪ್ರದೋಷ ಸಮಯದಲ್ಲಿ ತಾಂಡವ ಮಾಡ್ತಾನೆ ಪೂರ್ವ ಕಲ್ಯಾಣಿ ರಾಗ ಆದಿತಾಳ ವಿದ್ವಾನ್ ಪದ್ಮಚರಣ್ ಅವರ ರಚನೆಯಲ್ಲಿ ಈಗ ನಿಮ್ಮ ಮುಂದೆ ಅನುಷಾಳ ಪ್ರದೋಷ ತಕ್ಕ
ಪರವಶನಾದ ಪರಮೇಶ್ವರನರ್ತನ ಪರ್ವತನಂದಿನಿ ದಿವ್ಯಗಾಯನ ಪರವಶನಾದ ಕಲಾಪ್ರೇಮಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ನಟರಾಜ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ. ಗಣೇಶ ಆಯಿತು, ಶಿವ ಆಯಿತು, ಈಗ ತಾಯಿ ಪಾರ್ವತಿ ಬಗ್ಗೆ ಒಂದು ಕೃತಿ. ದಾಕ್ಷಾಯಿಣಿ ಪರ್ವತರಾಜನ ಮಗಳಾಗಿ ಹುಟ್ಟಿ
ಶಿವನನ್ನೇ ಮದುವೆ ಆಗಬೇಕು ಅಂತ ತಪಸ್ಸು ಮಾಡಿ ಶಿವನನ್ನ ಮದುವೆ ಆಗುವಂತ ಒಂದು ಕಥೆಯ ಕೃತಿ. ಇದನ್ನು ಮಾಡ್ತಾ ಇರೋದು ನಮ್ಮ ಮನೆಯ ಮಹಾಲಕ್ಷ್ಮಿ ಶ್ರೀಮತಿ ದೀಪಶ್ರೀ ಹರೀಶ್ ಅವರು. ದೀಪಶ್ರೀ ನನ್ನ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನಾ ಹೆಮ್ಮೆ ಪಡ್ತೀನಿ. ಪ್ರಭಾತ್ ಕಲಾವಿದರು, ಪ್ರಭಾತ್ ಕಲಾಗುಡಿ, ಹೀಗೆ ಸಂಸ್ಥೆಯ ಬಹಳ ಮುಖ್ಯ ಕೆಲಸ ಮಾಡ್ತಾ ಇರೋದು ಹರೀಶ್ ಹಾಗೂ ದೀಪಶ್ರೀ ಅವರು. ದೀಪಶ್ರೀ ಎಲ್ಲ ಕಲಾವಿದರನ್ನ ತಯಾರು ಮಾಡಿ ರಂಗದ ಮೇಲೆ ತರುವಂತ ಕೆಲಸ ಮಾಡಿ ತಾನೂ ರಂಗದ ಮೇಲೆ ಬಂದು ಮಿಂಚುತ್ತಿರುವ ದೀಪಶ್ರೀ ಹರೀಶ್ ಅವರಿಂದ ಪರ್ವತ ರಾಜಕುಮಾರಿ. ಇದನ್ನ ರಚಿಸಿದವರು ಶ್ರೀಯುತ ರಾಜ ಎಸ್ ಗುರುರಾಜಾಚಾರ್. ಮ್ಯೂಸಿಕ್ ಕಂಪೋಸರ್ ಚಾಮಿ ಅಂದರೆ ವಿದ್ವಾನ್ ಶ್ರೀನಿವಾಸ್ ಅಂತ ಹೇಳ್ತೀವಿ. ಹಾಡಿದವರು ದಿವ್ಯ. ಪರ್ವತ ರಾಜಕುಮಾರಿ.
ಇತ್ತೀಚೆಗಷ್ಟೇ ಗುರು ಹೇಮ ಅವರ ಮಾರ್ಗದರ್ಶನದಲ್ಲಿ ಅಮೋಘವಾದ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನ ನೀಡಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಕೀರ್ತಿ ತಂದಿದ್ದಾಳೆ ಈ ಕೀರ್ತಿ. ಈಗ ನೋಡೋಣ ಸರಸ್ವತಿ ಕಂಠಾಭರಣ ರಾಜ ಎಸ್ ಗುರುರಾಜಾಚಾರ್ಯರವರ ಕುಣಿಯುವ ಶಿವನನ್ನ ರಾಗ ಕಾಂಬೋದಿ ಆದಿತಾಳದಲ್ಲಿ ನಿಮ್ಮ ಮುಂದೆ ಕೀರ್ತಿ ನಾರಾಯಣ. ಶುಭ ತಗ ತಗ
ಸ್ವಾತಿ ತ್ರುಳನಾರ್ ಅವರ ಕೃತಿ ಹಂಸನಂದಿ ರಾಗ ಆದಿತಾಳದಲ್ಲಿ ಪರಮೇಶ್ವರ ನೀಲಕಂಠನ ಶಂಕರ ಶ್ರೀಗಿರಿ ಮುಂದೆ ಬರ್ತಾ ಇದ್ದಾರೆ ಗುರು ಹೇಮಾ ಹಾಗೂ ಗುರು ಪ್ರಶಾಂತ್ ಅವರು ಸಂಭೃತ
ಪರಮೇಶ್ವರ ಭಾವೇ ಪ್ರಭಿರಾಜಿತ ಪಿತೃದ
ಅವರಿಂದ ಶಿವಪದಂ. ಈಗ ಭಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿದ್ವಾನ್ ಗುರುಮೂರ್ತಿ ಹಾಗೂ ಬಾಲಸುಬ್ರಹ್ಮಣ್ಯ ಶರ್ಮ ಅವರ ಈ ಶಿವಪದಂ. ಸಪ್ತ ಸ್ವರಗಳೇ ಆಭರಣ ನೀಲಕಂಠನಿಗೆ. ಈಗ ನೋಡೋಣ ಶಿವ ಪಾರ್ವತಿಯರ ಶಿವಪದಂ ರಾಗಮಾಲಿಕೆ ಆದಿತಾಳದಲ್ಲಿ. ಪಂಚಭೂತಾತ್ಮಕ
ಮುಂದಿನ ಪ್ರಸ್ತುತಿ ಸಿಂಚನ ಹಾಗೂ ಜೀವಿಕಾ ಜಗದೀಶ್ ಅವರಿಂದ. ಕೃಷ್ಣಗಂಗಾ ನೃತ್ಯ ಹಾಗೂ ಸಂಗೀತ ಸಂಸ್ಥೆಯಲ್ಲಿ ಗುರು ವಿದುಷಿ ಭವ್ಯಶ್ರೀ ಅವರ ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದಾರೆ ಈ ಸುಂದರ ಹೂಗಳು. ಇವರು ಮಾಡ್ತಾ ಇದ್ದಾರೆ ನಟೇಶ ಕೌತುವಂ. ಗುರು ಹರಿಪ್ರಸಾದ್ ಅವರ ಗಾಯನ,
ಮೃದಂಗದಲ್ಲಿ ಗುರು ಭಾರದ್ವಾಜ್ ಹಾಗೂ ವೈಲಿನಲ್ಲಿ ಶ್ರೀ ಈಶ್ವರ್ ರಾಮಕೃಷ್ಣ. ಈಗ ನೋಡಿ ನಟೇಶ ಕೌತ್ರಂ. Thank you.
ಹಾವಭಾವಗಳ ಅಪ್ರತಿಮ ಕಲಾವಿದೆ ಇವರು ಗುರು ರಾಜಶ್ರೀ ಹೊಳ್ಳ. ಕೂಟಕಣ್ಮಣಿ ಬಿರುದಿನ ಈ ಪ್ರತಿಭೆ ಕೂಚಿಪುಡಿಯಲ್ಲಿ ವಿದ್ವತ್ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರ ಮನಗೆದ್ದಿದ್ದಾರೆ. ಲಾಸ್ಯ ಲಹರಿ ಸಾಂಸ್ಕೃತಿಕ ಕಲಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹಲವಾರು ಕಲಾಸಕ್ತರಿಗೆ ದಾರಿ ದೀಪವಾಗಿದ್ದಾರೆ ಈ ಗುರುಗಳು. ಗುರುಗಳ ದಾರಿಯಲ್ಲೇ ನಡೆದು ಬರುತ್ತಿರುವ ಪ್ರತಿಭೆ ಮಹಿಮಾ ಹೊಳ್ಳ. ರಂಗ ಪ್ರವೇಶ ಮಾಡಿ ಎಣ್ಣೆ ಪದವಿ ಪಡೆದು ಹಲವಾರು ಯಶಸ್ವಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಈ ಇಬ್ಬರು ಗುರು ಶಿಷ್ಯರು ಈಗ ನಿಮ್ಮ ಮುಂದೆ. ಆದಿಶಂಕರಾಚಾರ್ಯರ ಶಿವಾಷ್ಟಕಂ, ಗುರು ಡಾಕ್ಟರ್ ಪದ್ಮಭೂಷಣ ವೆಂಪಟಿ ಚಿನ್ನ ಸತ್ಯಂ ಅವರ ನೃತ್ಯ ಸಂಯೋಜನೆ, ಮೋಹನರಾಗ ಖಂಡಚಾಪು ತಾಳದಲ್ಲಿ ಶಿವಾಷ್ಟಕಂ. ಮುಂದಿನ ಪ್ರಸ್ತುತಿಯನ್ನ ಪಡಿಸ್ತಾ ಇದ್ದಾರೆ. ಇವರು ಗುರು ನಿರ್ಮಲಾ ಮಾಧವ ಹಾಗೂ ಗುರು ಪ್ರಾಚಿ ದೀಕ್ಷಿತ್ ಹಾಗೂ ಗುರು ಮಾಯಾರಾವ್ ಅವರ ಬಳಿ ನೃತ್ಯವನ್ನ ಕಲಿತಾ ಇದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತತ್ವ ನೃತ್ಯ ಅಕಾಡೆಮಿಯನ್ನ ಪ್ರಾರಂಭಿಸಿದ್ದಾರೆ. ಅಲ್ಲಿವರಿಗೆ ನಮ್ಮ ಸಂಸ್ಕೃತಿ ಕಲೆಯನ್ನ ಪರಿಚಯಿಸಿ ಕಲಾ ಸೇವೆಯನ್ನ ಮಾಡ್ತಿದ್ದಾರೆ. ಈಗ ಗುರು ಶಾಲಿನಿ ಅವರಿಂದ ಸಾಂಬಶಿವ. ಒಂದು ಕಾರ್ಯಕ್ರಮ ಅಂದಮೇಲೆ ಒಂದು ಸಭಾ ಕಾರ್ಯಕ್ರಮನೂ ಇರಲೇಬೇಕು. ನಮ್ಮೆಲ್ಲರ ನೆಚ್ಚಿನ ಗಿರಿಜಾಮ ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಪ್ರಭಾತ ಕಿರಣ ವೆಂಕಟೇಶಾಚಾರ್ಯ ಅವರು ಕೂಡ ಬರಬೇಕು. ಸುಧಾ ವೆಂಕಟೇಶಾಚಾರ್ಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಭಾತ ಕಲಾವಿದರಿಗೆ ಬಹಳ ಆತ್ಮೀಯರು, ನಾಡಿನ ಅಪ್ರತಿಮ ಕಲಾವಿದರು, ಲವ ಲವಿಕೆಯ ಸ್ನೇಹಿತರು, ಪ್ರೀತಿಯ ಮುದ್ದು ಅಮ್ಮಾನೇ ಇವರು.
ನಮ್ಮೆಲ್ಲರ ಪ್ರೀತಿಯ ಗಿರ್ಜಾ ಅಮ್ಮ ಅವರು. ನಮ್ಮ ನ್ಯಾಸದ ಪರವಾಗಿ ಪ್ರೀತಿಯ ಕಾಣಿಕೆಯನ್ನ ಕೊಡಬೇಕು ಅಂತ ಪ್ರಭಾತ್ ಕಿರಣ ಶ್ರೀಯುತ ವೆಂಕಟೇಶಾಚಾರ್ಯವನ್ನ ಕೇಳ್ಕೊತೀನಿ. ಹಾಗೆ ಸುಧಾ ವೆಂಕಟೇಶಾಚಾರ್ಯ ಅವರು ಕೂಡ ಪ್ರೀತಿಯ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಅಮ್ಮ. ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಈಶ್ವರ ನಿಮ್ಮೆಲ್ಲರನ್ನ ಎಲ್ಲ ಬೇಗಗಳಿಂದಲೂ ಪಾರು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಒಂದೊಂದಾಗಿ ಒಂದೊಂದಾಗಿ ನಮಗೆ ಅಮ್ಮರ್ಕೋತಾ ಇದೆ. ಸೊ ಈಗೇನೋ ಸ್ವಲ್ಪ ಉಸಿರಾಡ್ತಾ ಇದ್ದೀವಿ, ಈಗ ಅದೆಲ್ಲ ಪಾರು ಮಾಡಲಿ ಅಂತ ಕೇಳ್ಕೊತಾ ಇದ್ದೆ. ಯುದ್ಧ ಶುರುವಾಗಿದೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನಪ್ಪ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಆದರೂ ಅದೆಲ್ಲ ಬರ್ತು ಇದೆಲ್ಲ ನಡೀತಾ ಇರುತ್ತೆ. ಒಂದು ಈ ಹಬ್ಬದ ಪ್ರಯುಕ್ತ ನಮ್ಮ ದಂಪತಿಗಳು ಆಹಾ ಎಂಥ ಕಣ್ಮನ ತಣಿಸಿದ್ರು ಅಂತಂದರೆ, ಗಂಡ ಹೆಂಡತಿ ಮಾಡೋ ಪೂಜೆ ಈಶ್ವರನಿಗೆ ಬಲು ಪ್ರೀತಿಯಂತೆ. ಹಾಗೆ ಇವರಿಬ್ಬರು ತಮ್ಮ ನಾಟ್ಯದಿಂದ ಶಿವನನ್ನು ಒಲಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನನಗೂ ಆಹಾ ನನಗಂತೂ ಹೊಟ್ಟೆ ಉರಿತಾಯ್ತು ಬಿಡಿ. ನಾನು ಪ್ರಶಾಂತ್ ಜೊತೆ ಮಾಡ್ತಾ ಇಲ್ವಲ್ಲ ಡಾನ್ಸು ಅಂತ. ಸೊ ಗೋಪಿನಾಥದಾಸರ ಬಗ್ಗೆ ಹೇಳಬೇಕು ಅಂತಂದರೆ, ಅಬ್ಬಾ ಅವರು ಎಷ್ಟೋ ಜನ ಕಲಾವಿದರಿಗೆ ಒಂದು ಅವರ ಬದುಕಿಗೆ ಬಾಳಿಗೆ ಒಂದು ದಾರಿ ದೀಪವಾಗಿದ್ದರು. ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇರಲಿಲ್ಲ, ಒಂದು ಪಂಡಿತರು ಅಂತಲೇ ಹೇಳ್ಬೋದಾಗಿತ್ತು. ಮತ್ತೆ ಲವಲವಿಕೆ, ಓ ಅವ್ರು ಬರ್ತಾಯಿದ್ರೆ ಓಡಾಡ್ತಾ ಇದ್ರೆ ಆಹಾ ಒಂದು ಹಬ್ಬದ ವಾತಾವರಣ. ಇಷ್ಟು ಜನ ಅವ್ರ ಮನೇಲಿ ಪ್ರತಿದಿನ ಇರೋರು, ಬಂದು ಹೋದವ್ರಿಗೆ ಸುಮ್ಮನೆ ಹಿಂಗೆ ತಟ್ಟೆ ತೊಗೊಳ್ಳೋದು, ಅನ್ನ ಸಾರು ಹಾಕೊಳ್ಳೋದು, ಯಾರಾದರೂ ಬಡಿಸೋರು ಇರೋರು ತಿಂತಾ ಇರೋದು, ಕಾಫಿ ಬೇಕಾ ಕೊಡ್ತಾ ಇದ್ರು. ಹೀಗೆ ನಾವೆಲ್ಲ ಗಲ್ಗಲ್ ಅಂತ ಈ ಹುಡುಗಿರ ಥರ ಗೆಜ್ಜೆ ಕಟ್ಕೊಂಡು ಡಿಂಗ್ 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 ಅಂತ ಓಡಾಡ್ತಾ ಓಡಾಡ್ಕೊಂಡು ಇರ್ತಿದ್ವಿ. ಯಾರು ಏರ್ ಸರ್ ಬನ್ನಿ 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 ಅಂದ್ರು. ಮತ್ತೆ ಎಂತೆಂಥ ಕಲಾವಿದರು ಮಯೂರು, ಯಾರು ನಮ್ಮ ಬಾಲಮುರಳಿ ಕೃಷ್ಣ ಅವರಾಗಿರ್ಬೋದು ಅಥವಾ ಗೋಪಿ ಕೃಷ್ಣ ಅವರಾಗಿರ್ಬೋದು, ಇಂಥ ರವಿಶಂಕರ್ ಅವರಾಗಿರ್ಬೋದು, ಸಿತಾರ ವಾದಕರು, ಅವರೆಲ್ಲರೂ ಇವ್ರ ಮನೇಲಿ ಸೇರಿರೋರು. ಅವರನ್ನು ನೋಡೋ ಒಂದು ಭಾಗ್ಯ ನಮಗೆ ಕಲ್ಪಿಸ್ಕೊಟ್ರಲ್ಲ, ಅವರಲ್ಲಿ ನಾವು ಒಂದು ಬಿಂದುವಾಗಿ ಆ ಪ್ರಭಾ ಶಿಶುವಾರದಲ್ಲಿ ನಾವು ಸೇರಿಕೊಂಡು ಯಾವ ಜನ್ಮದ ಪುಣ್ಯನೋ ಏನೋ ನನ್ನ ಬದುಕಿಗೆ ಒಂದು ಬೇರೆ ದಾರಿನೇ ಆಯಿತು. ನಾನು ಅಲ್ಲಿ ಇಲ್ಲಿ ಒಂದು ಭರತನಾಟ್ಯ ಕಲ್ತಿದ್ದೆ, ನೃತ್ಯ ಮಾಡಿ ನನ್ನ ಹೊಟ್ಟೆನ ಅವ್ರಿಗೆ ಉರಿತಾ ಇದ್ದೆ. ಆದರೆ ಇವರ ಸಂಸ್ಥೆಗೆ ಬಂದು ಓ ಕಲೆ ಅಂದರೆ ಇದು ಈ ಥರ ಇದೆಯಾ ಅಂತ ಒಂದು ಯಾವುದಾದ್ರು ನಾವು ಧರ್ಮಭೂಮಿ ಅದು ಆ ಬ್ಯಾಲೆಯಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದಕ್ಕೆ, ಒಂದು ಮಾಯಾ ಶೂರ್ಪನಿಗೆ ಪಾತ್ರ ಮಾಡೋದಕ್ಕೆ ಅದೊಂದು ಎರಡು ಮೂರು ನಿಮಿಷ ಇದ್ದಿರ್ಬೋದು, ಅದನ್ನು ಮಾಡೋಕ್ಕೆ ಬಂದವಳು ಆ ಒಂದು ಬ್ಯಾಲೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನೆಲ್ಲ ನಾನೇ ಮಾಡಿದೆ. ಅದು ನನಗೆ ಬಹಳ ಖುಷಿ ಅಂತ ಅನ್ನಿಸ್ತು. ಅಷ್ಟು ಒಂದು 50 ವರ್ಷ ಆಯ್ತು ನೋಡಿ ಈ ಧರ್ಮಭೂಮಿ, ಆದರೆ ನನಗೆ ಅಷ್ಟು ವಯಸ್ಸು ಅದನ್ನು ಕಾಣಲ್ಲ. ಸೊ ಅದು ಅದೊಂದು. ಮತ್ತೆ ಅದರಲ್ಲಿ ಸಿಂಹ ಅವರು, ಲೋಕೇಶ್ ಅವರು, ಮತ್ತೆ ಶ್ರೀನಾಥ್ ಅವರು, ಎಷ್ಟೊಂದು ಮೋಹಿನಿ ಭಸ್ಮಾಸುರ ಆಗಿರ್ಬೋದು, ಇನ್ನೂ ಎಷ್ಟೆಷ್ಟು ಕಿಂದರಿ ಜೋಗಿ ಆಗಿರ್ಬೋದು, ಇಷ್ಟೊಂದು ಬ್ಯಾಲೆಗಳನ್ನು ಮಾಡ್ತಿದ್ರು. ಆವಾಗ್ಲೇ ನಿಮಗೆ ಒಂದು ಭ್ರಮಾಲೋಕವನ್ನೇ ಸೃಷ್ಟಿಸ್ತಾ ಇದ್ರು. ನಮ್ಮ ವೆಂಕಟೇಶ್ ಆಗಿರ್ಬೋದು, ಅವ್ರ ತಮ್ಮ ಬಾಲು ಆಗಿರ್ಬೋದು, ಎಲ್ಲರೂ ತಾಂತ್ರಿಕವಾಗಿ ನೇಪಥ್ಯದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇರೋರು ಅಂತಂದರೆ, ಒಂದು ಪ್ರಭಾ ಶಿಶ್ವಾರದ ನೃತ್ಯ ಕಾರ್ಯಕ್ರಮ ಇದೆ ಅಂತಂದರೆ ಜನ ಕಿರಿದು ನಿಂತಿರ್ತಾ ಇದ್ರು. ನಾವಂತೂ ಹೊರಗಡೆ ಬರೋಕೆ ಆಗ್ತಾ ಇರಲಿಲ್ಲ, ಅಷ್ಟು ಜನ ನಮಗೆ ಅಯ್ಯೋ ಏನು ಚೆನ್ನಾಗಿ ಮಾಡಿದ್ರಿ, ಏನು ಚೆನ್ನಾಗಿ ಮಾಡಿದ್ರಿ ಅಂತ ಅದೆಲ್ಲ ಹೇಳ್ತಿದ್ರು. ಒಂಥರ ಸ್ವರ್ಗ ಸುಖನೇ ಅನುಭವಿಸ್ಬಿಟ್ಟಿದ್ದೀವಿ. ಯಾಕಂದರೆ ಕಲಾವಿದರಾದರೆ ಅವ್ರಿಗೊಂದು ಅಷ್ಟೇನೂ ಒಂದು ಇದು ಇರ್ತಾ ಇರಲಿಲ್ಲ.
ಗೌರವ ಎಲ್ಲ ಕೊಡೋದು ಅದೆಲ್ಲ ಕಡಿಮೆ ಇತ್ತು. ಅಂಥ ಸಮಯದಲ್ಲಿ ಎಷ್ಟು ಗೌರವ ಆಧಾರಗಳು ನಮಗೆ ಸಿಕ್ತು ಅಂತಂದರೆ, ಒಳ್ಳೆ ಕಲಾವಿದರಾಗಿ ಬೆಳೆದ್ರೆ ಎಲ್ಲ ಎಲ್ಲನೂ ತನ್ನ ತಾನೇ ಹುಡ್ಕೊಂಡು ಬರುತ್ತೆ ಅಂತ. ಅಲ್ಲೇ ಹುಡ್ಕೊಂಡು ಬಂದರು ನಮ್ಮ ಲೋಕೇಶ್ ಅವರು. ಲೋಕೇಶ್ ಅವರು ಹುಡ್ಕೊಂಡು ಬಂದು ಅಲ್ಲೇ ಇವರ ಒಂದು ಪ್ರಭಾ ಶಿಶುವಾರದಲ್ಲಿ ನಮ್ಮ ಪ್ರಣಯ. ಲೋಕೇಶ್ ಅವರು ಮಾತಾಡ್ತಾನೆ ಇರಲಿಲ್ಲ, ನಾನು ಮೇಲ್ಬಿದ್ದು ಮಾತಾಡಿಸ್ತಾ ಇದ್ದದು. ಸಿಂಹ ಅವರು ಮಾತಾಡ್ತಾ ಇದ್ರು, ಏನೇ ಹುಡುಗಿ ಎಲ್ಲಿ ಯಾವುದೇ ನಾಟಕ ಮಾಡ್ತಿದ್ಯಾ, ಯಾವುದೇ ಡಾನ್ಸ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ಯಾ ಅಂತ ಸಿಂಹ ಅವ್ರು ಕೇಳ್ತಾ ಇದ್ರು. ಲೋಕೇಶ್ ಅವರಂತೂ ಒಂದು ನಮಸ್ಕಾರ ಸರ್ ಅಂದರೆ ನಮಸ್ಕಾರ ಅಷ್ಟೇ ಅಷ್ಟೇ. ಒಂದು ಇವರ ಕಸಿನ್ಸ್ ಯಾರಿಗೋ ರಾಧಾ ಭಾಗೀರಥಿ ಅವರೆಲ್ಲ ಏನೇ ಲೋಕೇಶ್ ಮಾತಾಡಲ್ಲ ಅಂತಂದ್ರೆ ನಾನು ಮಾತಾಡಿಸ್ತೀನಿ ನೋಡು ಅಂತಂದ್ರೆ ನಾವೆಲ್ಲ ಪಂದ್ಯ ಕಟ್ಕೊಂಡು ಒಂದಿನ ಹೋಗಿ ಲೋಕೇಶ್ ಅವ್ರ ಹತ್ರ ಮಾತಾಡ್ಬಿಟ್ಟೆ. ಏನು ಸರ್ ಏನು ಮಾಡ್ತಿದ್ದೀರಾ, ಬೇರೆ ಏನು ಯಾವ ನಾಟಕ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಕೇಳಿದಾಗ ಅವರು ಅದು ಇದು ಅಂದ ನೀನು ಯಾವ್ದು ನಾಟಕ ಮಾಡ್ತಿದ್ದೀರಾ, ನಮ್ದು ಏನು ಸರ್ ಇರುತ್ತೆ ಅದು ಇದು ಪೌರಾಣಿಕ ನಾಟಕಗಳು ಅದು ಇದು ಮಾಡ್ತಾ ಇದ್ದೀವಿ ಅದು ಇದು ಅಂದಾಗ ಆವಾಗ ಒಂದು ಆತ್ಮೀಯತೆ ಬೆಳೆಯಿತು. ಓ ಪಾಪ ಈ ಹುಡುಗಿ ಎಷ್ಟೊಂದು ಕಷ್ಟಪಡ್ತಾ ಇದೆ ಹಾಗೆ ಹೀಗೆ ಅಂತ ಒಂದು ನೋಡಿ. 8 ಮಕ್ಕಳು, 8 ಹೊಟ್ಟೆ ಹೊರಿಬೇಕಾಗಿತ್ತು ಅಂತಂದ್ರೆ ಎಷ್ಟು ಕಷ್ಟಪಡಬೇಕಾಗಿತ್ತು ಆ ಕಾಲದಲ್ಲಿ. ಇವ್ರೇನು ಅಂತಾರೆ ಅಪ್ಪ ಅಮ್ಮ ಲೈಫ್ ಅಲ್ಲ ಲೈಫ್. ನಾನು ಲೋಕೇಶ್ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಅದೂ ಹೇಳಿದ್ದೆ, ನಾವು 2nd ನಮ್ಮದು ಮದುವೆ ಆಯಿತು. ಮದುವೆ 1 ಹಿಂದೆನೇ ಡಿಸೈಡ್ ಮಾಡಿದ್ದೆ ಮದುವೆ ಮಾಡ್ಕೋತೀವಿ ಅಂತಂದ್ಬಿಟ್ಟು. ಅವಾಗ ಹೇಳಿದೆ, ಅದು ಅವಾಗಲೂ ಸಹಿತ ನಾವು ನಾಟಕದಲ್ಲೇ ಇದ್ವಿ. ಆ ನಾಟಕದಲ್ಲಿ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು. ಹೇಳ್ಕೊಂಡೆ ನನಗೆ ಬರೋ ವಾರ ಮದುವೆ. ಹೌದಾ, ಯಾರೊಟ್ಟಿಗೆ ಅಂತಂದ್ರೆ ಲೋಕೇಶ್ ಅವರೊಟ್ಟಿಗಾರ. ಓ, ಲೋಕೇಶ್ ಒಟ್ಟಿಗೆ ಮದುವೆ ಮಾಡ್ಕೋತಾಳೆ ಅಂತ. ನಿಜ, ಇದು ನಿಜವಾಗ್ಲೂ ನಡೆದಿದ್ದಾಗ ಅವರು ಭೂತೈನ ಮಗ ಇವು ಅದೆಲ್ಲ ರಿಲೀಸ್ ಆಗಿತ್ತು. ಅವಾಗ ಸ್ವಲ್ಪ ಅವರು ಇದರಲ್ಲಿದ್ದು ಸ್ಟಾರ್ ಆಗಿದ್ರು, ನಾನು ಇನ್ನೂ ಆಗಿರಲಿಲ್ಲ. ಸೊ ಅಂದಾಗ ಓ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ. ನಂದು 2 ಫಿಲ್ಮು ಶೂಟಿಂಗ್ ಆಗಿತ್ತು, ಆದರೆ ರಿಲೀಸ್ ಆಗಿರಲಿಲ್ಲ. ಆಮೇಲೆ ಒಂದೇ ಹೆಮ್ಮೆ ಏನಪ್ಪ ಅಂತಂದರೆ ಅವ್ರಿಗಿಂತ ಸಂಭಾವನೆ ನಾನು ಹೆಚ್ಚು ತಗೊಂಡಿದ್ದೆ. ಅದೊಂದು ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಹುಡುಗಿಗೆ ಹೇಳಿದೆ, ನೋಡು ಮದುವೆ 2 ಇರೋದಂತೂ ನಿಜ, ಆದರೆ ಮದುವೆ ಆಗ್ತೀವಿ. ಆಗಲಿಲ್ಲ ಅಂದರೆ ನಮ್ಮ ಕಾಕನಕೋಟೆ ನಾಟಕ 25 ಶೋ ಇದೆ, ನಾಟಕ ಮಾಡ್ತೀನಿ ಅಷ್ಟೇ ಅಂತ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೋತಾ ಇಲ್ಲ, ಜೀವನ ಹೇಗೆ ಬರುತ್ತೆ ಹಾಗೆ ಅದನ್ನು ಸ್ವೀಕಾರ ಮಾಡೋದು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಸೊ 1 ಆಗಿದೆ, ರಾತ್ರಿ 10 ಆಗಿದೆ, ಗಂಡ ಬಂದೇ ಇಲ್ಲ. ಏನಪ್ಪ ಅಂತಂದ್ರೆ ಅಷ್ಟೊತ್ತಿಗಾಗ್ಲೇ ಇದು ಭೂತೈನ ಮಗ 3 ಲ್ಯಾಂಗ್ವೇಜ್ ಅಲ್ಲಿ ಬೇರೆ ತಮಿಳು ತೆಲುಗು ಹಿಂದಿಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಅಲ್ಲಿಂದ ಅವರು ಶೂಟಿಂಗ್ ಮುಗಿಸಿ ಅಲ್ಲಿಂದ ಹೊರಡೋದು, ಚಿಕ್ಕಮಂಗ್ಳೂರಿಂದ ಹೊರಡೋದು ಬಂದು ಸೇರೋದು ಲೇಟ್ ಆಯ್ತು. 10-11 ಆದ್ಮೇಲೆ ಗಂಡು ಬಂದರು, ಓ ಅಪ್ಪ ಬಂದು ಮದುವೆ ಅಂತ ಇದೆ ಅಂತ. ಆಮೇಲೆ ಬೆಳಗ್ಗೆ ಎದ್ದು ಇದೆ ಸಜ್ಜನ್ ರಾವ್ ಸರ್ಕಲ್ ಇವ್ರ ಮನೆ ಹತ್ರನೇ ಇರೋ ದೇವಸ್ಥಾನದ ಹತ್ರ ಒಂದು ಮದುವೆ ಮಾಡ್ಕೊಂಡ್ವಿ. 9 ಮದುವೆ ಆಯಿತು. 10 ಕಾಕನಕೋಟೆ ನಾಟಕದಲ್ಲಿ ನಾನು ಅವರು ಅಪ್ಪ ಮಗಳಾಗಿ ಆ್ಯಕ್ಟ್ ಮಾಡಿದ್ವಿ. ಇದು ನಮ್ಮ ಕತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ನನ್ನ ಪ್ರಭಾತ್ ಶಿಶುವಾರ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಎಷ್ಟೊಂದು ಜನ ನನ್ನೊಬ್ಬಳಿಗೆ ಅಲ್ಲ ಬೇಕಾದಷ್ಟು ಜನಕ್ಕೆ ಮಂಜುಳಾ ಅವರು ಇಲ್ಲೇ ನೃತ್ಯ ಮಾಡ್ತಾಯಿದ್ರು ಮೋಹಿನಿ ಭಸ್ಮಾಸುರದಲ್ಲಿ. ಸೊ ಹಾಗಾಗಿ ಎಷ್ಟೊಂದು ಜನರ ಬದುಕಿಗೆ ಒಂದು ದಾರಿದೀಪ ಆಗಿದ್ದರು. ಸೊ ಅವರ ಮೊಮ್ಮಕ್ಕಳು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಹೇಮಂತ್ ಮೇಲೆ ಎಷ್ಟು ಇದು ಅಂತಂದರೆ, ಬೇರೆ ಯಾರಾದರೂ ಶೂಟಿಂಗ್ ಸಮಯದಲ್ಲಿ ಬೇರೆ ಯಾರಾದರೂ ಅವಳೊಟ್ಟಿಗೆ ಮಾತಾಡ್ತಾ ಇದ್ದೆ ಮಾಡ್ತಿದ್ರೆ ನಾನು ಹೀಗೆ ದುಡ್ಗುಟ್ಕೊಂಡು ನೋಡ್ತಿದ್ದೆ. ಅವಳ ಹತ್ರ ಬಿಡ್ದು ಏನ್ರಿ ಅವಳ ಹತ್ರ ಅಷ್ಟೊಂದು ಮಾತು ಅಂತ. ಆ ಥರ ಅವರಮ್ಮ ಅಂತೂ ಆ ಮಗಳಿಗಿಂತ ಇನ್ನೋಸೆಂಟ್ ಅವರಮ್ಮ. ಕೇಳಲೇ ಬಿಡಿ, ಅವಳು ಸುಮ್ಮನೆ ನಿಂತ್ಕೊಂಡಿರೋಳು, ನಕ್ಕೊಂಡು ನಿಂತ್ಕೊಂಡಿರೋಳು. ಏನೇ ಅವಳು ಮಾತಾಡ್ತೀನಿ, ಸುಮ್ಮನೆ ನಿಂತಿದ್ಯಾ, ಹೋಗೆ ಅಲ್ಲೋಗೆ ಅಲ್ಲೋಗಿ ನಿಂತ್ಕೊಳ್ಳೇ ಅಂತ ಇವಳಿಗೆ ನಾನು ಇದು ಮಾಡ್ತಾ ಇದ್ದೆ. ಸೊ ಅಷ್ಟು ಅವಳು ನನ್ನ ಮಗಳೇನು ಅಂತ, ನನ್ನ ಮಗಳಾಗಿ ಎಷ್ಟೊಂದು ಸೀರಿಯಲಲ್ಲಿ ನಾಟಕಗಳಲ್ಲೆಲ್ಲ ಅಯ್ಯೋ ನಾಟಕಲ್ಲ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇವ್ರ ಫ್ಯಾಮಿಲಿಯಿಂದಲೇ ಬಂದಿದ್ದು. ಸೊ
ನನ್ನ ಮಕ್ಕಳು ಇಷ್ಟೊಂದು ದೊಡ್ಡವರಾಗಿ ನಮ್ಮ ದೀಪಾನೊಟ್ಟಿಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನನ್ನ ಮನೆ, ನನ್ನ ಮನೆ ಮಕ್ಕಳು ಇಷ್ಟೊಂದು. ನನಗೆ ಇನ್ನೊಂದು ಆಶ್ಚರ್ಯ, ಹೇಮಾನ ಹೊಗಳೇಬೇಕು, ಯಾಕಂದರೆ ಅವಳೊಬ್ಬಳೇ ಬೆಳೀತಾ ಇಲ್ಲ, ಬೇರೆ ಬೇರೆ ಗುರುಗಳಿಂದ ಕರ್ಕೊಂಡು ಬಂದು ಆ ಮಕ್ಕಳನ್ನು ಅವಳು ಮಾಡಿಸ್ತಾ ಇದ್ದಾಳೆ ಅಂದರೆ ಇದಂತೂ ನಂಬೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹೇಮಾ ನಿನಗೆ ನಾನು ನನ್ನ ಒಂದು ಇದಕ್ಕೂ ತುಂಬ ತುಂಬ ಒಳ್ಳೆ ಬೆಳವಣಿಗೆ ಇದು. ಸೊ ಎಲ್ಲ ಮಕ್ಕಳೂ ಒಂದು ಶಿವ ಪಾರ್ವತಿ ಬಿಡಿ ಅವರ ಗಣಗಳು, ಆ ಗಣಗಳು ಕೂಡ ಬಹಳ ಬಹಳ ಚೆನ್ನಾಗಿ, ಅಭಿನಯ ಅಂತೂ ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಇದಕ್ಕೆಲ್ಲ ಹೇಮಾನೆ ಕಾರಣ, ನನ್ನನ್ನು ಕರೆಸಿ ಅವಳು ನನಗೊಂದು ಗೌರವ ಸಲ್ಲಿಸಿದ್ದಕ್ಕೆ ನಾನು ಅವಳಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಎತ್ತರ ಎತ್ತರಕ್ಕೆ ಬೆಳೀಲಿ, ನೀವು ಆಗಲಿ, ಪ್ರಶಾಂತ್ ಆಗಲಿ. ಪ್ರಶಾಂತ್ ನೋಡ್ತಿದ್ರೆ ನನಗಂತೂ ಎಷ್ಟೊತ್ತಿಗೆ ಅವರೊಟ್ಟಿಗೆ ಡ್ಯಾನ್ಸ್ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು. ನೋಡೋಣ, ಆ ಕಾಲನೂ ಬಂದೇ ಬರುತ್ತೆ. ಅಡ್ಡ ಅಡ್ಡ ಅಡ್ಡಕ್ಕಿದೆ. ಅವರು ಎಷ್ಟು ಒಳ್ಳೆ ಕಲಾವಿದರು, ಮತ್ತು ನೃತ್ಯಕ್ಕೆ ಬೇಕಾದ ಅಂಗಸೌಷ್ಠವನ್ನು ಇದೆ ಎಲ್ಲ ಮುದ್ದು. ಸೊ ಎಲ್ಲ ತುಂಬ ಚೆನ್ನಾಗಾಗಲಿ, ತುಂಬ ಚೆನ್ನಾಗಿರಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡಿಕೊಂಡು ನಿಮ್ಮನ್ನೆಲ್ಲ ನೋಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೀತಿಯ ಮಾತಿಗೆ ಧನ್ಯವಾದಗಳು ಅಮ್ಮ. ನೃತ್ಯ ಸೇವೆ ಮಾಡಿದ ಎಲ್ಲ ಪ್ರೀತಿಯ ಕಲಾವಿದರಿಗೆ ಗೌರವದ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತೀನಿ. ಮೊದಲಿಗೆ ರಾಜಶ್ರೀ ಹಾಗೂ ಮಹಿಮಾ ಬನ್ನಿ ವೇದಿಕೆಗೆ, ಬನ್ನಿ ಕಲಾವಿದರೆಲ್ಲ ಬನ್ನಿ. ಮೊಮೆಂಟೋಸ್ ಕೊಡಬೇಕು. ಮಹಿಮಾ ಗುರು ಶಾಲಿನಿಯವರು ಬರಬೇಕು, ಗುರುಗಳಾದ ಶಾಲಿನಿಯವರು ಬರಬೇಕು ವೇದಿಕೆಗೆ. ಸಿಂಚನಾ ಜಗದೀಶ್ ಹಾಗೂ ಜೀವಿಕಾ ಜಗದೀಶ್ ಬರಬೇಕು ವೇದಿಕೆಗೆ. ಗುರು ಶಾಲಿನಿ ಅವರ ವೇದಿಕೆಗೆ ಬರಬೇಕು. ಶಾಲಿನಿ ಅವರ ಸ್ಟೂಡೆಂಟ್ಸ್ ಮಾಯಾ, ಅಹನ, ವೀಣಾ ಕೃಷ್ಣ, ಅಮೂಲ್ಯ, ನಂದಿನಿ, ಮಾನ್ವಿ, ಭವ್ಯ ಬನ್ನಿ ವೇದಿಕೆಗೆ. ಎಲ್ಲ ಪುಟಾಣಿಗಳು ಬನ್ನಿ. ಅನುಷಾ, ಕೀರ್ತಿ, ಹೇಮಶ್ರೀ, ಪ್ರೇಕ್ಷಾ, ಸುಕೃತಿ ನಾಟ್ಯಾಲಯದ ಮಕ್ಕಳು, ಕುಮಾರಿ ಅನುಷಾ, ಕುಮಾರಿ ಕೀರ್ತಿ, ಕುಮಾರಿ ಹೇಮಶ್ರೀ ಹಾಗೂ ಕುಮಾರಿ ಪ್ರೇಕ್ಷಾ. ಗುರು ಶ್ರೀಮತಿ ಹೇಮಾ ಪ್ರಭಾತ್ ಅವರು, ಗುರು ಪ್ರಶಾಂತ್ ಅವರು, ಕುಮಾರಿ ನಮ್ರತಾ ಹಾಗೂ ಋತ್ವಿಕ್, ನಮ್ಮ ವಾಲಂಟಿಯರ್ಸ್ ನಮ್ರತಾ ಹಾಗೂ ಋತ್ವಿಕ್,
ಲೈಟಿಂಗ್ ಮಾಡಿದಂತ ಶ್ರೀಧರ್ ಅವರು ದಯವಿಟ್ಟು ಬರಬೇಕು. ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರುವಂತ ಕಿರಣ್ ಆರ್ಯನ್ ಅವರು ಕೂಡ ವೇದಿಕೆಗೆ ಬರಬೇಕು. ಋತ್ವಿಕ್, ಶ್ರೀಧರ್ ಅವರು, ಕಿರಣ್ ಆರ್ಯನ್, ದೀಪಶ್ರೀ, ಹರೀಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ತಗೊಂಡು ಹೋಗಬೇಕು. ಶ್ರೀಧರ್, ಇಲ್ಲ. ಕಿರಣ್, ಇಲ್ಲ. ಓಕೆ, ಮಾತಾಡ್ತೀರಾ? ಬಿಡ, ಥ್ಯಾಂಕ್ಸ್. ಮಹಾಶಿವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ನೃತ್ಯಕ್ಕೆ ತಾವೆಲ್ಲ ಬಂದಿದ್ದೀರಾ. ಮಹಾಶಿವರಾತ್ರಿಯ ಈಶ್ವರನ ನಟರಾಜನ ಒಂದು ಆಶೀರ್ವಾದ ತಮ್ಮೆಲ್ಲರಿಗೂ, ನಮ್ಮೆಲ್ಲರಿಗೂ, ನೃತ್ಯ ಮಾಡಿದ ಕಲಾವಿದರೆಲ್ಲರಿಗೂ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ ಕೆಲಸ ಬಿಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು. ಆಕ್ಚುಲಿ ಇವತ್ತು ಬರಕ್ಕೆ ಕಾರಣ ನಮ್ಮ ತಾಯಿಯವರು, ನಾ ಕರೆದ್ರೆ ಬರಲ್ಲ ಅಂದ್ರು, ಸ್ವಲ್ಪ ಸ್ಟೈಲ್ ಹೊಡೆದ್ರು. ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲರೂ ಬನ್ನಿ. ಮತ್ತೊಂದು ಸಿರಿ ಕಂಠದ ಹಾವಭಾವಗಳ ಕಲಾವಿದೆ ಕುಮಾರಿ ಹೇಮಶ್ರೀ. ಸುಕೃತಿಯ ಹಲವಾರು ಹಾಡುಗಳಿಗೆ ಇವರದೇ ಕಂಠ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನ್ಯೂರೋ ಸೈನ್ಸ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ ಇದ್ರ ಬಗ್ಗೆ ಕೂಡ ಕಲಿತಾ ಇದ್ದಾರೆ. ಈಗ ಇವರಿಂದ ಸಚ್ಚಿದಾನಂದ ಸ್ವರೂಪದಲ್ಲಿ ಕಾಣುವ ಶಿವ, ಆನಂದ ತಾಂಡವೇಶ್ವರ, ವಿದುಷಿ ದ್ವಾರಕಿ ಕೃಷ್ಣಸ್ವಾಮಿ ಅವರ ನಾಗಸ್ವರಾವಳಿ ಆದಿತಾಳದಲ್ಲಿ ಆನಂದ ತಾಂಡವ, ಆನಂದ ತಾಂಡವೇಶ್ವರ. ಆನಂದ ತಾಂಡವೇಶ್ವರ ಸಚಿನ
ಅಂತ ಪರಮೇಶ್ವರನ ಮಹಿಮೆಯನ್ನ ತಿಳಿಸಲು ಬರ್ತಿದ್ದಾಳೆ ಕುಮಾರಿ ಪ್ರೇಕ್ಷಾ. ಇವಳು ಗುರು ಹೇಮಾ ಅವರ ಶಿಷ್ಯೆ. ಹಲವಾರು ನೃತ್ಯ ಕಾರ್ಯಕ್ರಮಗಳನ್ನ ನೀಡಿದ್ದಾಳೆ. ಮಂತ್ರಾಲಯದ ಶ್ರೀ ಗುರು ರಾಯರ ಅನುಗ್ರಹಕ್ಕೆ ಪಾತ್ರಳಾಗಿ ಅಲ್ಲಿಯೂ ಕೂಡ ನೃತ್ಯ ಸೇವೆಯನ್ನ ಮಾಡಿದ್ದಾಳೆ. ತಿಲಂಗರಾಗ ಆದಿತಾಳ ಶ್ರೀ ಪುರಂದರದಾಸರ ಕಂಡೆ ಕರುಣೆ ನಿಧಿಯ ಕರುಣನಿಧಿಯಾ ಗಂಗೆಯ ಮಂದೆಯೊಳಿತ ದೊರೆಯ ಅರುಂಡಮಾಲೆ ಸಿರಿಯ ಮೊದಲೊಳು ಚಂದ ಗಣ್ಣಿನ ಬಗೆಯ ಗಂಡೆ ಕರುಣನಿಧಿಯ ನಮ್ಮ
ಮಂಡರು ನಲಿದೆಯ ಗಂಗೆಯ ಮಂಡೆಯೊಳಿತ ದೊರೆಯ ಮಾಲಿಯ ಮುಗಲೊಳು ಗಂಗದ ನೀರವಾಗಿಯ ಮಾಲಿಯ ಮುಗಲೊಳು ಗಂಗದ ನೀರವಾಗಿಯ ಗಂಡೆ ಕರುಮನಿಯ ಗಂಗೆಯ ಮಂಡೆಯೊಳಿತ ದೊರೆಯ ಮಾಲಿಯ ಮೊದಲೊಳು ಕಂಡ ಕಣ್ಣಿನ ಬಗೆಯ ಗಂಡ ಕರುಣ ನಿಧಿಯ ಗೋರಳಹರನ ಕಂದಬನ ಅಪ್ಪನ ಸಖಿವನ ಕಪ್ಪು ಗೋರಳಹರನ ಕಂದಬನ ಅಪ್ಪನ ಸಖಿವನ ಮುಪ್ಪರ ಗೆಲಿದವನ ಮುನಿದುತ ಸರ್ಪಭೂಷಣ ಶಿವನ ಮುಪ್ಪರ ಗೆಲಿದವನ ಮುನಿದುತ ಸರ್ಪಭೂಷಣ ಶಿವನ ಕಪ್ಪು ಗೊರಳಹರನ ಕಂದಪನ ಅಪ್ಪನ ಸಖ ಶಿವನ ಮುಪ್ಪರ ಗೆಲಿದವನ ಮುನಿದುತ ಸರ್ಪಭೂಷಣ ಶಿವನ ಕಂದೆ ಕರುಣಲಿಯ ಗಂಗೆಯ ಮಂಡೆಯೊಳಿತ ದೊರೆಯ ಮಾಲಿಯ ಮೊದಲೊಳು ಕಂಡ ಗಣ್ಣಿನ ಬಗೆಯ ಗಂಡ ಕರುಣಿಯ ಜಗದೀಶ್ವರನ ಜಗ ಚರ್ಮಾಂಬರನ ದೂರಿ ವರ ಜಗದೀಶ್ವರನ ತ್ರಿಜಗನ್ಮೋಹನನ ತ್ರಿಲೋಚನ ತ್ರಿಪುರಾಂತಕ ಶಿವನ ತ್ರಿಜಗನ್ಮೋಹನನ ತ್ರಿಲೋಚನ ತ್ರಿಪುರಾಂತಕ ಶಿವನ ಗಜ ಚರ್ಮಾಂಬರನ ಗೋರಿ ಬರ ಜಗದೀಶ್ವರನ ತ್ರಿಜಗನ್ಮೋಹನನ ತ್ರಿಲೋಚನ ತ್ರಿಪುರಾಂತಕ ಶಿವನ ಗಂಡ ಕರುಣನಿಯ ಗಂಗೆಯ ಮಂಡೆಯೊಳಿತ ದೊರೆಯ ಮಾಲಿಯ ಮೊದಲೊಳು ಕಂಡ ಕಣ್ಣಿನ ಬಗೆಯ ಗಂಡ ಕರುಣನಿಯ ದಕ್ಷಿಣ ಕಾಶಿ ಎನಿಸುವ ಪುರ ಪಂಪವಾಸಿ ಕರೆಗೆ ದಕ್ಷಿಣ ಕಾಶಿ ಎನಿಸುವ ಪುರ ಪಂಪವಾಸಿ ತಾರಕ ಉಪದೇಶಿ ಪುರಂದರ ವಿಠಲ ಪತ್ತರ ಕೋಶಿ ತಾರಕ ಉಪದೇಶಿ ಪುರಂದರ ವಿಠಲ ಭಕ್ತರ ಕೋಶಿ ಕರೆಗೆ ದಕ್ಷಿಣ ಕಾ
ಕಾಶಿ ಜನಿಸುವ ಪುರ ಪಂಪವಾಸಿ ತಾರಕ ಉಪದೇಶಿ ಪುರಂದರ ವಿಠಲ ಭಕ್ತರ ಪೋಷಿ ಗಂಗೆಕ ನಲಿದಿಯ ಗಂಗೆಯ ಮಂಗೆಯೊಳಿತ ದೊರೆಯ ಮಾನದಿಯ ಮೊದಲೊಳು ಕೆಂಡ ಕಣ್ಣಿನ ಬಗೆಯ ಗಂಡೆ ಕರುಣ ನಿಧಿಯ ಧನ್ಯವಾದಗಳು ಪ್ರೇಕ್ಷಾ. ಪುಟಾಣಿಗಳು ಹಾಗೂ ಅವರ ಗುರುಗಳು ಗುರು ಶಾಲಿನಿ ಅವರೀಗ ಬರ್ತಿದ್ದಾರೆ. ಶಿವ ಭಿಕ್ಷೆಗೆ ಬಂದ ಅಂತ ಹೇಳ್ತಿದ್ದಾರೆ. ನೋಡಿ ಆನಂದಿಸಿ. ಮುಂದಿನ ಪ್ರಸ್ತುತಿ ಪುರಂದರದಾಸರ ದೇವರ ನಾಮ ಆಡಿದನು ರಂಗ. ಬರ್ತಿದ್ದಾರೆ ಸಿಂಚನ ಹಾಗೂ ಜೀವಿಕಾ. ಗುರು ಟಿ ವಿ ರಾಮ್ಪ್ರಸಾದ್ ಅವರ ಗಾಯನ ಆರಭಿ ರಾಗ ಆದಿತಾಳದಲ್ಲಿ ಆಡಿದನು ರಂಗ. Oh, my God.
ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ಅಂಬುಭವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ರಂಭೆ ಊರ್ವಶಿ ರಮಣಿಯರಲ್ಲರು ಚಂದ್ರದಿ ಭರತ ರಂಭೆ ಊರ್ವಶಿ ರಮಣಿಯರಲ್ಲರು ಚಂದ್ರದಿ ಭರತ ನಾಟ್ಯವನಕೇಸೆ ಛಂಪಕ ತಕ ದಿನಿ ತಧುಗಿಲ ದೋಪಕ ಛಂಪಕ ತಕ ದಿನಿ ತಧುಗಿಲ ದೋಪಕ ಛಂಪಕ ತಕ ದಿನಿ ತಧುಗಿಲ ತೋಪೆಂದು ಛಂಪೆ ಕಾಲದಿ ತುಂಬುಲ ನೋಪಿಸಿ ಭಾವ ಪಾದ ಸರಿ ಭಾವ ಪಾದ ಸರಿ ಭಾವ ಪಾದ ಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಬಾಲದ ಮಾಡಲು ನದಿಯು ಮದ್ದನೆ ಚಂದದಿ ಆಗಲು ಹಾಡಿದರು ಕಾಣಿಯಲ್ಲಿ ಮುಂದಿನ ಪ್ರಸ್ತುತಿ ಶಿವ ಪಂಚಾಕ್ಷರಿ. ಶ್ರೀ ಶಂಕರಾಚಾರ್ಯರ ಶಿವ ಪಂಚಾಕ್ಷರಿ ಮಂತ್ರ ಯಾರು ತಾನೆ ಗೊತ್ತಿಲ್ಲ, ಓಂ ನಮಃ ಶಿವಾಯ. ಗುರು ಹೇಮಾ ಪ್ರಭಾತ್ ಹಾಗೂ ಸುಕೃತಿ ತಂಡದಿಂದ ಶಿವ ಪಂಚಾಕ್ಷರಿ ನೃತ್ಯ, ರಾಗಮಾಲಿಕ ಖಂಡಚಾಪು ತಾಳದಲ್ಲಿ. ಚಂದ
ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ಚಂದನ ಚರ್ಚಿತಾಯ ನಂದೀಶ್ವರ ಚಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾಭ್ಯ ಬೃಂದ ಸೂರ್ಯಾಯ ಗಚ್ಛದ್ವರನಾಯ ಶಿವಾಯ ಗೌರಿ ವದನಾಭ್ಯ ಬೃಂದ ಸೂರ್ಯಾಯ ಗಚ್ಛದ್ವರನಾಯ ನೀಲ ಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಶ್ರೀ ನೀಲ ಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾಭ್ಯ ಬೃಂದ ಸೂರ್ಯಾಯ ದಕ್ಷದ್ವರನಾಶಕಾಯ ಶ್ರೀ ನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಇಂದ್ರದೇವಾ
ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದ್ಯುತಿಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ಜತಿಯೋಡು ನಾಡು ಮನೆ ಹಳವ
ಕಾಲವಿಲ್ಲ கலையோடுவாள்ரந்தில்லை பரமேஷ தினமும் பாழ மேல ஜதியோடு ஆடும் ஆளுமேஷ உனது தாழ்வனின் கலையோடுவாள் வரந்தாரும் தில்லை பரமேஷ தங்கரி சதரை சதாவத்தனம் தகிடமி ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಶಿವರಾತ್ರಿ ದಿನ ನಮ್ಮೊಂದಿಗೆ ಬಹಳ ಸೊಗಸಾಗಿ ಕಳೆದಿದ್ದೀವಿ. ನಮ್ಮ ಎಲ್ಲ ಕಲಾವಿದರ ನೃತ್ಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಹೀಗೆ ಪ್ರತಿ ಒಂದು ಎಲ್ಲ ಕಲಾವಿದರ ಕಾರ್ಯಕ್ರಮನ ಹೋಗಿ ನೋಡಿ ಅವ್ರಿಗೆ ಉತ್ತೇಜನ ಕೊಡಿ. ಕೊನೆಯದಾಗಿ ನಮ್ಮ ಗೋಪಿನಾಥ ದಾಸರು ನಮ್ಮ ತಾತ ಅವರು ಬರೆದಿರೋಂಥ ಒಂದು ಮಂಗಳಂಗೆ ನಾವು ಕಾರ್ಯಕ್ರಮ ಮಾಡಿ ನೃತ್ಯ ಮಾಡಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜಯಭಕ್ತ ಪ್ರೇಮಿ ಜಯ ಪೂರ್ಣಕಾಮಿ ಅಂತ ನರಸಿಂಹದೇವರ ಮೇಲೆ ಶ್ರೀಯುತ ಗೋಪಿನಾಥ ದಾಸರವರ ರಚನೆ, ಪ್ರವೀಣ್ ಡಿರಾವ್ ಅವರ ಸಂಗೀತ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಜಯ ಜಯ ಪೂರ್ಣಸಿಂಹ ಜಯ ಭಕ್ತ ಪ್ರೇಮಿ ಜಯ ಪೂರ್ಣಕಾಮಿ ಜಯ ಜಯ ಪೂರ್ಣಸಿಂಹ ಜಯ ಪಾಪರಾಜ ಸಿಂಹ ಜಯ ಯೋಗನರ ಸಿಂಹ ಜಯ ಭೋಗನರ ಸಿಂಹ ಜಯ ಜಯ ಪುನರ ಸಿಂಹ ಜಯ ಪಾಪರಾಜ ಸಿಂಹ ಜಯ ಯೋಗನರ ಸಿಂಹ ಜಯ ಭೋಗನರ ಸಿಂಹ ಜಯ ಜಯ ಪುನರ ಸಿಂಹ ಜಯ ಗೋಪಿನಾಥದಾಸರು ಜಯ ಗೋಪಿನಾಥದಾಸರು ಸ್ವಾಮಿ ಜಯ ಜಯ ಕುಮಾರ ಸಿಂಹ 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 ಓ